ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಫ್ ಡಿ ಎ, ಎಸ್ ಡಿ ಎ ಹಾಗೂ ಕೆ ಎ ಎಸ್ 2020 ಪರೀಕ್ಷೆಗೆ ಅನುಕೂಲವಾಗ್ತಕ್ಕಂಥ ಎನ್ ಸಿ ಆರ್ ಟಿ ವಿಜ್ಞಾನ ವಿಡಿಯೋ ಸರಣಿಯ ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ 2ನೇ ಪಾಠವಾದಂಥ ಸೂಕ್ಷ್ಮ ಜೀವಿಗಳು ಸ್ನೇಹಿತ ಮತ್ತು ವೈರಿ, ಮೈಕ್ರೋ ಆರ್ಗನಿಸಮ್ ಫ್ರೆಂಡ್ ಆ್ಯಂಡ್ ಫೋ ಅನ್ನೋ ಒಂದು ಪಾಠವನ್ನು ನೋಡೋಣ. ಈ ಸಂಪೂರ್ಣ ಪಾಠದ ವಿವರಣೆಯನ್ನು ನಾವು ಪ್ರಶ್ನೋತ್ತರಗಳ ಮೂಲಕ ಹೇಳಿದ್ದೇವೆ. ನೀವು ಈ ವಿಡಿಯೋವನ್ನು ನೋಡಿದ್ರೆ ಸಾಕು, ಈ ಪಾಠವನ್ನು ಓದೋ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಇನ್ನು ಈ ಎನ್ ಸಿ ಆರ್ ಟಿ ವಿಡಿಯೋ ಸರಣಿಗಳ ವಿಶೇಷತೆ ಏನು ಅಂತಂದರೆ, 7ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಎಲ್ಲ ವಿಜ್ಞಾನ ಪಠ್ಯಪುಸ್ತಕದ ಪಾಠಗಳು ಇದರಲ್ಲಿರ್ತವೆ. ಇದರಲ್ಲಿ ಪ್ರಶ್ನೋತ್ತರಗಳ ಮಾದರಿಯಲ್ಲಿ ವಿಷಯದ ಸಮಗ್ರ ಮಾಹಿತಿಯನ್ನು ನಾವು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೇಳಲಾದ ಎಲ್ಲ ಪ್ರಶ್ನೆಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ವಿಡಿಯೋದಲ್ಲಿ ಮಾಡ್ತೀವಿ. ಹಾಗಾಗಿ ಸ್ನೇಹಿತರೆ, ನಮ್ಮ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಹಾಗೆ ನಮ್ಮ ಚಾನಲನ್ನು ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ವಿಡಿಯೋಗಳನ್ನೆಲ್ಲ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ. 1ನೇ ಪ್ರಶ್ನೆ, ಸೂಕ್ಷ್ಮ ಜೀವಿಗಳ ಪ್ರಮುಖ 4 ಗುಂಪುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ವೈರಸ್. ವೈರಸ್ ಸೂಕ್ಷ್ಮ ಜೀವಿಗಳ ಗುಂಪಲ್ಲಿ ಬರೋದಿಲ್ಲ. ಸೂಕ್ಷ್ಮ ಜೀವಿಗಳನ್ನು 4 ಪ್ರಮುಖ ಗುಂಪುಗಳಾಗಿ ವರ್ಗೀಕರಣ ಮಾಡಲಾಗುತ್ತೆ. ಆ ಗುಂಪುಗಳು ಅಂತಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಸವ ಮತ್ತು ಕೆಲವು ಶೈವಲ್ಗಳು ಇರ್ತವೆ. ಇನ್ನು ಸೂಕ್ಷ್ಮ ಜೀವಿಗಳಲ್ಲಿ ವೈರಸ್ಸು ಸಹ ಸೂಕ್ಷ್ಮ ಗಾತ್ರದ ಜೀವಿ, ಆದರೂ ಅದು ಇತರೆ ಸೂಕ್ಷ್ಮ ಜೀವಿಗಳಿಗಿಂತ ಭಿನ್ನವಾಗಿದ್ದಾವೆ. ಅವು ಅತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡ್ತವೆ, ಹೊರಗಿದ್ರೆ ಅವು ನಿರ್ಜೀವಿನೇ. ಹಾಗಾಗಿ ಸಜೀವಿ ನಿರ್ಜೀವಿಗಳ ನಡುವಿನ ಕೊಂಡಿ ಅಂತ ಕರೀತಾರೆ ವೈರಸ್ಸನ್ನು, ಮತ್ತು ಜೀವಂತ ಕಣ ಅಂತ ಕರೀತಾರೆ, ಲಿವಿಂಗ್ ಎಂಟಿಟಿ ಅಂತ ಕರೀತಾರೆ ವೈರಸ್ಸನ್ನು. ಹಾಗಾಗಿ ಈ ಸೂಕ್ಷ್ಮ ಜೀವಿಗಳ 4 ಗುಂಪಲ್ಲಿ ಅವನ್ನು ಸೇರಿಸಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ 2ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಅತಿಥೇಯ ಕೋಶದ ಹೊರಗೆ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿಲ್ಲ ಅಂತ ಇದಕ್ಕೆ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ. ಅದಕ್ಕೆ ಸರಿಯಾದಂಥ ಉತ್ತರ ವೈರಸ್ ಆಗಿದೆ. ವೈರಸ್ ಸ್ನೇಹಿತರೆ ಅತ್ಯಂತ ಭಯಂಕರ ರೋಗಗಳಿಗೆ ಕಾರಣ ಆಗ್ತಕ್ಕಂಥ ಸೂಕ್ಷ್ಮಜೀವಿ ಯಾವುದು ಅಂದರೆ ಅದು ವೈರಸ್ ಆಗಿದೆ. ಸ್ನೇಹಿತರೆ, ಪಾಠದ ಹೆಸರೇ ಹೇಳುವಂತೆ ಸೂಕ್ಷ್ಮಾಣುಜೀವಿಗಳು ಸ್ನೇಹಿತ ಮತ್ತು ವೈರಿ ಅಂತ. ಹಾಗಾಗಿ ಈ ಪಾಠದಲ್ಲಿ ಸೂಕ್ಷ್ಮಾಣುಜೀವಿಗಳು ಹೇಗೆ ರೋಗಕ್ಕೆ ಕಾರಣ ಆಗ್ತವೆ, ಯಾವ ರೋಗಕ್ಕೆ ಕಾರಣ ಆಗ್ತವೆ ಮತ್ತು ಹೇಗೆ ನಮಗೆ ಸ್ನೇಹಿತ ಆಗಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಸೂಕ್ಷ್ಮಾಣುಜೀವಿಗಳು ಮತ್ತು ಅವುಗಳಿಂದ ಉಂಟಾಗುವ ರೋಗಗಳ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಸ್ಟೇಟ್ಮೆಂಟ್, ಸಿಡುಬು, ಇದನ್ನು ಚಿಕನ್ ಪಾಕ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಮತ್ತು ಹೆಪಟೈಟಿಸ್ ಎ ವೈರಸ್ನಿಂದ ಉಂಟಾಗ್ತಕ್ಕಂಥ ಕಾಯಿಲೆ ಆಗಿದ್ದಾವೆ ಅಂತ. 2ನೇ ಸ್ಟೇಟ್ಮೆಂಟು, ಟೈಫಾಯ್ಡ್ ಮತ್ತು ದಡಾರ ಇವು ಬ್ಯಾಕ್ಟೀರಿಯಿಂದ ಉಂಟಾಗ್ತಕ್ಕಂಥ ಕಾಯಿಲೆ ಆಗಿದ್ದಾವೆ. ಇನ್ನು 3ನೇದು, ಅತಿಸಾರ ಮತ್ತು ಮಲೇರಿಯಾ ಇವು ಪ್ರೋಟೋಸೋವಾದಿಂದ ಉಂಟಾಗ್ತಕ್ಕಂಥ ಕಾಯಿಲೆ ಆಗಿದ್ದಾವೆ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ? ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮುಂದೆ. ಸ್ನೇಹಿತರೆ, ಈ ದಡಾರ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಕಾಯಿಲೆ ಅಲ್ಲ, ಇದು ವೈರಸ್ನಿಂದ ಉಂಟಾಗುತ್ತೆ. ಇನ್ನು ನೆಗಡಿ, ಇನ್ಫ್ಲುಯೆನ್ಸಾ, ಕೆಮ್ಮು ಮತ್ತು ಈಗಿನ ಏನು ಭಯಂಕರ ರೋಗಗಳಿದ್ದಾವೆ, ಏಡ್ಸು, ಕ್ಯಾನ್ಸರು ಮತ್ತು ಇತ್ತೀಚಿನ ಕೊರೋನಾ, ಇವೆಲ್ಲವೂ ವೈರಸ್ಗಳಿಂದ ಉಂಟಾಗ್ತಕ್ಕಂಥ ಕಾಯಿಲೆ ಆಗಿದ್ದಾವೆ. ಇನ್ನು ಕೆಲವು ಸೂಕ್ಷ್ಮಾಣುಜೀವಿಗಳು ಮತ್ತು ಅವುಗಳಿಂದ ಉಂಟಾಗ್ತಕ್ಕಂಥ ಕಾಯಿಲೆ ಹಾಗೂ ಹರಡೋ ವಿಧಾನ ಹೇಗೆ ಅನ್ನೋದನ್ನು ತಿಳ್ಕೊಡೋಣ. ಮೊದಲನೇದಾಗಿ, ದಡಾರ ಇದು ವೈರಸ್ನಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಆಗಿದ್ದು, ಇದು ಗಾಳಿಯಿಂದ, ಗಾಳಿ ಪ್ರಸರಣದಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹತ್ತತ್ತೆ. ಅದೇ ರೀತಿ ಸಿಡುಬು, ಇದು ಸಹ ವೈರಸ್ನಿಂದ ಉಂಟಾಗುತ್ತೆ. ನೇರ ಸಂಪರ್ಕ, ರೋಗ ಬಂದಿರತಕ್ಕಂಥ ನೇರ ಸಂಪರ್ಕದಿಂದ ಉಂಟಾಗಿ ಅಥವಾ ಗಾಳಿಯಲ್ಲೂ ಸಹ ಇದು ಉಂಟಾಗುತ್ತೆ. ಇನ್ನು ಪೋಲಿಯೋ, ಇದು ಸಹ ವೈರಸ್ನಿಂದ ಉಂಟಾಗ್ತಕ್ಕಂಥದ್ದು, ಇದು ಅಷ್ಟೇ ನೀರು ಮತ್ತು ಗಾಳಿ ಸಂಪರ್ಕದಿಂದ ಉಂಟಾಗುತ್ತೆ. ಇನ್ನು ಹೆಪಟೈಟಿಸ್ ಎ, ಇದು ಸಹ ವೈರಸ್ನಿಂದ ಉಂಟಾಗ್ತಕ್ಕಂಥದ್ದು, ನೀರಿನ ಸಂಪರ್ಕದಿಂದ, ಅಂದರೆ ನೀರಿನ ಮೂಲಕ ಬರುತ್ತೆ. ಇನ್ನು ಕ್ಷಯ ರೋಗ, ಟಿ ಬಿ ಕಾಯಿಲೆ, ಟ್ಯೂಬರ್ಕ್ಯುಲೋಸಿಸ್, ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು, ಇದು ಸಹ ಗಾಳಿಯಿಂದ ಬರ್ತಕ್ಕಂಥದ್ದು. ಇನ್ನು ಕಾಲ್ರ, ಇದು ಅಷ್ಟೇ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ, ಇದು ನೀರು ಮತ್ತು ಆಹಾರ ಅಂದರೆ ಫುಡ್ ಪಾಯ್ಸನ್ನಿಂದ ಬರ್ತಕ್ಕಂಥದ್ದು ಒಂದು ಕಾಯಿಲೆ. ಇನ್ನು ಟೈಫಾಯ್ಡ್, ಇದು ಸಹ ಬ್ಯಾಕ್ಟೀರಿಯಾದಿಂದ ಬರುತ್ತೆ, ನೀರು ಅಂದರೆ ಫುಡ್ ಪಾಯ್ಸನ್, ಅಂದರೆ ನೀರು ಕಲುಷಿತ ಇದ್ದರೆ ಅದು ಸಹ ಟೈಫಾಯ್ಡ್ಗೆ ಕಾರಣ ಆಗುತ್ತೆ. ಇನ್ನು ಮಲೇರಿಯಾ, ಇದು ಪ್ರೋಟೋಸೋವಾದಿಂದ ಬರ್ತಕ್ಕಂಥದ್ದು. ಇನ್ನು ಈ ಸೊಳ್ಳೆ ಅಂದರೆ ಅನಾಫಿಲಿಸ್ ಅನ್ನೋ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಅದರಲ್ಲಿರ್ತಕ್ಕಂಥ ಪ್ರೋಟೋಸೋವಾ ಏನಾದರಿದ್ದೆ ಅದು ಮಲೇರಿಯಾ ಬರುತ್ತೆ. ಇನ್ನು ಅತಿಸಾರ ಅಂದರೆ ಬೇದಿ, ಇದು ಸಹ ಪ್ರೋಟೋಸೋವಾ, ನೀರು ಫುಡ್ ಪಾಯ್ಸನ್ ಅಂದರೆ ನೀರು ಏನಾದರೂ ಕಲುಷಿತ ಇದ್ದರೆ ಅದು ಅತಿಸಾರಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡೋದಾದರೆ 1ನೇ ಸ್ಟೇಟ್ಮೆಂಟ್ ಏನೋ ಸರಿ ಇದೆ,
ಇನ್ನು ಮೂರನೇ ಸ್ಟೇಟ್ಮೆಂಟು ಸರಿ ಇದೆ. ಇನ್ನು ಈ ಟೈಫಾಯ್ಡ್ ಇದೆಯಲ್ಲ ಅದು ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಆದರೆ ದಡಾರ ಬ್ಯಾಕ್ಟೀರಿಯಾದಿಂದ ಉಂಟಾಗೋದಿಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಿರೋದ್ರಿಂದ ನಾವು ಇಲ್ಲಿ ಸಿ ಒಂದು ಮತ್ತು ಮೂರು ಮಾತ್ರ ಅನ್ನೋದನ್ನು ತಗೋಬೋದು, ಒಂದು ಮತ್ತು ಮೂರು ಮಾತ್ರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಶೈವಲಗಳು ಇವನ್ನ ಆಲ್ಗಾ ಅಂತ ಕರೀತಾರೆ, ಇದಕ್ಕೆ ಉದಾಹರಣೆ ಸ್ಪೈರೋಗೈರಾ ಅಂತ ಕೊಟ್ಟಿದ್ದಾರೆ. ನೀವು ಪ್ರೋಟೋಸೋವ, ಇದಕ್ಕೆ ಕ್ಲಮಿಡೋ ಮೊನಸ್ ಅಂತೇಳಿ, ಕ್ಲಮಿಡೋ ಮೊನಸ್ ಅಂತೇಳಿ, ಅದು ಸಹ ಪ್ರೋಟೋಸೋವ ಅಂತ ಹೇಳ್ತಾರೆ. ಇನ್ನು ಶಿಲೀಂಧ್ರಗಳು, ಅದಕ್ಕೆ ರೈಸೋಪಸ್ ಅಥವಾ ಬ್ರೆಡ್ ಮೋಲ್ಡ್ ಅನ್ನೋದು ಉದಾಹರಣೆಯಾಗಿದೆ ಅಂತ. ಮೇಲೆ ನೀಡಲಾದ ಜೋಡಿಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಆಗತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮುಂದಿನ ಸ್ಲೈಡಲ್ಲಿ ತಿಳ್ಕೊಂಡು. ಕೊಟ್ಟಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಲ್ಲಿ ಸ್ಪೈರೋಗೈರಾ ಮತ್ತು ಕ್ಲಮಿಡೋ ಮೊನಮಸ್ ಇವೆರಡೂ ಸಹ ಶೈವಲ ಅಥವಾ ಆಲ್ಗಗಳಿಗೆ ಸೇರತಕ್ಕಂಥವಾಗಿದ್ದವು, ಶೈವಲ ಅಥವಾ ಆಲ್ಗಗಳಿಗೆ ಸೇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳಾಗಿದ್ದಾವೆ. ಇನ್ನು ಈ ಪ್ರೋಟೋಸೋವಕ್ಕೆ ಸಾಮಾನ್ಯ ಉದಾಹರಣೆ ಅಂತಂದರೆ ಅಮೀಬಾ, ಪ್ಯಾರೋಮಿಸಿಯಮ್ಮು, ಯೂಗ್ಲಿನ ಇವಾಗ್ತವೆ. ಇನ್ನು ರೈಸೋಪಸ್ಸು, ಬ್ರೆಡ್ ಮೋಲ್ಡು, ಪೆನ್ಸಿಲಿಯಮ್ಮು, ಆಸ್ಪರ್ಜಿಲಸಿಸ್ ನೇಗರ್ ಇವೆಲ್ಲವೂ ಶಿಲೀಂಧ್ರಕ್ಕೆ ಉದಾಹರಣೆ ಆಗಿದ್ದಾವೆ. ಇನ್ನು ಸೂಕ್ಷ್ಮ ಜೀವಿಗಳು ಬಗ್ಗೆ ಮಾಹಿತಿ ತಿಳ್ಕೊಳೋದಂದರೆ ಇವು ಬ್ಯಾಕ್ಟೀರಿಯಾದಿಂದ ಏಕಕೋಶ ಜೀವಿ ಆಗಿರ್ಬೋದು, ಬ್ಯಾಕ್ಟೀರಿಯಾದಂಥ ಏಕಕೋಶ ಜೀವಿ ಆಗಿರ್ಬೋದು. ಇನ್ನು ಕೆಲವು ಶೈವಲ ಶಿಲೀಂಧ್ರಗಳಂತೆ ಬಹುಕೋಶೀಯಗಳು ಸಹ ಆಗಿರ್ತವೆ. ಇನ್ನು ಕೆಲವು ಸೂಕ್ಷ್ಮಾಣು ಜೀವಿಗಳು ಇತರ ಸೂಕ್ಷ್ಮಾಣು ಜೀವಿಗಳ ಮೇಲೆ ಡಿಪೆಂಡ್ ಆಗಿರ್ತವೆ, ಪರಾವಲಂಬಿಗಳು, ಪ್ಯಾರಾಸೈಟ್ಸ್ ಅಂತ ಕರೀತಾರೆ ಅವನ್ನ. ಇನ್ನು ಕೆಲವು ಮುಕ್ತ ಜೀವನ ಮಾಡ್ತವೆ. ಇನ್ನು ಅಮೀಬಾದಂಥ ಸೂಕ್ಷ್ಮ ಜೀವಿಗಳು ಏಕಾಂಗಿಯಾಗಿರ್ತವೆ. ಇನ್ನು ಶಿಲೀಂಧ್ರಗಳು ಇವು ಗುಂಪುಗಳಲ್ಲಿ ಕಾಲಮ್ಸ್ ಅಂತ ಕರೀತಾರೆ, ವಸಾಹತುಶಾಹಿ ಅಂತೇಳಿ, ಅದರಲ್ಲೂ ಸಹ ಅಂದರೆ ಗುಂಪು ಗುಂಪಾಗಿ ವಾಸ ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಹಾಗಾಗಿ ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡೋದಾದರೆ ಶೈವಲಗಳಿಗೆ ಯಾವುದು ಸ್ಪೈರೋಗೈರಾ ಬರುತ್ತೆ, ಪ್ರೋಟೋಸೋವಾ, ಕ್ಲಮಿಡೋಮೊನಸ್ ಅಲ್ಲ, ಕ್ಲಮಿಡೋಮೊನಸ್ಸು ಸಹ ಶೈವಲ. ಇನ್ನು ಶಿಲೀಂಧ್ರಕ್ಕೆ ರೈಸೋಪಸ್ ಬರುತ್ತೆ. ಹಾಗಾಗಿ ಇಲ್ಲಿ ಒಂದೇ ಸ್ಟೇಟ್ಮೆಂಟು ಅಂದರೆ ಒಂದು ಮತ್ತು ಮೂರು ಉದಾಹರಣೆ ಸರಿ ಇರೋದರಿಂದ ಇಲ್ಲಿ ಎರಡು ತಪ್ಪಿದೆ. ಹಾಗಾಗಿ ಇಲ್ಲಿ ಬಿ ಸರಿ ಅಂತ ತಗೋಬೋದು ನಾವು, ಒಂದು ಮತ್ತು ಮೂರು ಮಾತ್ರ ಸರಿ ಅನ್ನೋದನ್ನು ತಗೋಬೋದು. ಐದನೇ ಪ್ರಶ್ನೆ, ಈ ಕೆಳಗಿನ ಯಾವ ಸೂಕ್ಷ್ಮ ಜೀವಿಗಳು ಹಾಲನ್ನು ಮೊಸರಾಗಿ ಪರಿವರ್ತಿಸ್ತವೆ ಅಂತ. ಸ್ನೇಹಿತರೆ, ನಾವು ಹಾಲು ಹೇಳಿದ್ವಿ, ಸೂಕ್ಷ್ಮ ಜೀವಿಗಳು ನಮಗೆ ಸಹಾಯಕನೂ ಹೌದು, ವೈರಿಗಳು ಹೌದು. ಹೀಗೆ ಹಾಲನ್ನು ಮೊಸರಾಗ್ತಕ್ಕಂಥ ಅದು ಒಂದು ಬ್ಯಾಕ್ಟೀರಿಯಾ ಆಗಿದೆ. ಅದು ಯಾವುದು ಅಂದರೆ ಎ ಬ್ಯಾಕ್ಟೀರಿಯಾ. ಹಾಲನ್ನು ಮೊಸರನ್ನಾಗಿ ಮಾಡೋದು ಬ್ಯಾಕ್ಟೀರಿಯಾ. ಅನೇಕ ಸೂಕ್ಷ್ಮ ಜೀವಿಗಳು ಮೊಸರಲ್ಲಿ ಕಂಡುಬರ್ತವೆ. ಅವುಗಳಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಸೂಕ್ಷ್ಮ ಜೀವಿ ಒಂದು ಮೇಯ್ನ್ ರೋಲನ್ನು ವಹಿಸುತ್ತೆ. ಇದು ಹಾಲಿನಲ್ಲಿ ಮಲ್ಟಿಪಲ್ ಆಗಿ ಅದನ್ನು ಮೊಸರಾಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ಚೀಸು, ಬ್ರೆಡ್ಡು ಮುಂತಾದ ಅನೇಕ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಸೂಕ್ಷ್ಮಾಣು ಜೀವಿಗಳು ನಮಗೆ ಸಹಾಯಕ ಆಗಿದವು. ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಆಹಾರ ಪದಾರ್ಥಕ್ಕೆ ಈಸ್ಟ್ ಬೆರೆಸಿದಾಗ ಈ ಈಸ್ಟು ಉಸಿರಾಟದ ಮೂಲಕ ಉತ್ಪತ್ತಿಯಾಗತ್ತೆ, ಕೆಳಗಿನಲ್ಲಿ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ, ಯಾವುದೇ ಜೀವಿಗಳು ಉಸಿರಾಟ ಮಾಡಿದಾಗ ಅದರಲ್ಲಿ ಅಂದರೆ ಉಸಿರಾಟದಿಂದ ಏನು ಹೊರಗೆ ಬರುತ್ತೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡೇ ಬರುತ್ತೆ. ಆ ಸೂಕ್ಷ್ಮಾಣು ಜೀವಿ ಇರ್ಬೋದು, ಮನುಷ್ಯ ಇರ್ಬೋದು ಅಥವಾ ಸಸ್ಯ ಇರ್ಬೋದು. ಹಾಗಾಗಿ ಇಲ್ಲಿ ಬಿ ಸರಿಯಾದಂಥ ಉತ್ತರ, ಕಾರ್ಬನ್ ಡೈಆಕ್ಸೈಡ್ ಉಸಿರಾಟದ ನಂತರ ಬರ್ತಕ್ಕಂಥದ್ದು ಈಸ್ಟ್ ಆಗಿದೆ. ಆಹಾರ ಪದಾರ್ಥಗಳೊಂದಿಗೆ ಬೆರೆಸಿದ ನಂತರ ಈಸ್ಟು ತ್ವರಿತವಾಗಿ ಮಲ್ಟಿಪಲ್ ಆಗಿ ಉಸಿರಾಟದ ಮೂಲಕ ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಗುಳ್ಳೆಗಳು ಆಹಾರ ವಸ್ತುವಿನ ಪ್ರಮಾಣವನ್ನು ಹೆಚ್ಚಿಸ್ತವೆ. ಹಾಗಾಗಿ ಬ್ರೆಡ್ಡು, ಕೇಕು ಇತ್ಯಾದಿಗಳನ್ನು ತಯಾರಿಸಲು ಅಡುಗೆ ಉದ್ಯಮದಲ್ಲಿ ಈಸ್ಟನ್ನು ಬಳಸಲಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ ಮುಂದೆ ಇನ್ನೂ ಹೆಚ್ಚಾಗಿ. ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗತ್ತೆ, ಯಾವುದರ ಉತ್ಪಾದನೆಯಲ್ಲಿ ಅಂತ ನೋಡಿದ್ರೆ ಅದಕ್ಕೆ ಸರಿಯಾದಂಥ ಉತ್ತರ, ಆಲ್ಕೋಹಾಲ್ ಉತ್ಪಾದನೆಯಲ್ಲೂ ಸಹ ಈಸ್ಟನ್ನು ಬಳಸಲಾಗತ್ತೆ. ಸಕ್ಕರೆ ಈಸ್ಟ್ನಿಂದ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗತ್ತೆ, ಸಕ್ಕರೆ ಈಸ್ಟ್ನಿಂದ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗತ್ತೆ. ಎಂಟನೇ ಪ್ರಶ್ನೆ, ಬ್ರೆಡ್ ಅಥವಾ ಇಡ್ಲಿ ಇಟ್ಟು ಉಬ್ಬುವುದು ಈ ಕಾರಣದಿಂದ ಯಾವುದಕ್ಕೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು, ಈಸ್ಟ್ ಕೋಶಗಳ ಬೆಳವಣಿಗೆಯಿಂದ. ಈಸ್ಟ್ ಕೋಶಗಳು ಮಲ್ಟಿಪಲ್ ಆಗಿ ಅದು ಬ್ರೆಡ್ಡು ಅಥವಾ ಇಡ್ಲಿ ಹಿಟ್ಟು ಉಬ್ಬತ್ತೆ. ಅಕ್ಕಿ, ಇಡ್ಲಿ ಮತ್ತು ದೋಸೆ ಹಿಟ್ಟು ಉದುವಿಕೆಗೆ ಕೂಡ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಕಾರಿಯಾಗಿದ್ದಾವೆ, ಮಲ್ಟಿಪಲ್ ಆಗಿ ಅವುಗಳ ಒಂದು ಏನು ಪ್ರಮಾಣವನ್ನು ಹೆಚ್ಚಿಸ್ತವವು. ಒಂಬತ್ತನೇ ಪ್ರಶ್ನೆ, ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ? ನೈಟ್ರೋಜನ್ ಸ್ಥಿರೀಕರಣನೋ, ಶಿಲೀಂಧ್ರಗಳ ಬೆಳವಣಿಗೆಯನ್ನೋ, ಹುದುವಿಕೆಯನೋ ಅಥವಾ ಕೊನರುವಿಕೆಯೋ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು, ಹುದುಗುವಿಕೆ ಅಂತ, ಇಂಗ್ಲೀಷಲ್ಲಿ ಫರ್ಮೆಂಟೇಷನ್ ಅಂತ ಕರೀತಾರೆ. ದೊಡ್ಡ ಪ್ರಮಾಣದಲ್ಲಿ ಮದ್ಯವನ್ನು, ವೈನನ್ನು, ವಿನೆಗರ್ ಅಂದರೆ ಅಸಿಟಿಕ್ ಆಮ್ಲವನ್ನು ತಯಾರಿಸುವಲ್ಲಿ ಸೂಕ್ಷ್ಮ ಜೀವಿಗಳು ಅಧಿಕ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಈಸ್ಟನ್ನು ಮದ್ಯ ಮತ್ತು ವೈನ್ಗಳ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ. ಇನ್ನು ಈ ಉದ್ದೇಶಕ್ಕಾಗಿ ಧಾನ್ಯಗಳಾದಂಥ ಬಾರ್ಲಿ, ಗೋಧಿ, ಹಕ್ಕೆ ಮತ್ತು ಹಿಂಡಿದ ಹಣ್ಣಿನ ರಸ ಇತ್ಯಾದಿಗಳಲ್ಲಿರುವ ನೈಸರ್ಗಿಕ ಸಕ್ಕರೆಯ ಮೇಲೆ ಈಸ್ಟನ್ನು ಬಳಸಲಾಗತ್ತೆ.
ಇನ್ನು ಸಕ್ಕರೆ ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ಫರ್ಮೆಂಟೇಷನ್ ಅಥವಾ ಹುದುಗುವಿಕೆ ಅಂತ ಕರೀತಾರೆ. ಹತ್ತನೇ ಪ್ರಶ್ನೆ, ಡ್ಯಾಶ್ ಎಂಬ ಪ್ರಕ್ರಿಯೆಯಿಂದ ಈಸ್ಟ್ ಆಲ್ಕೋಹಾಲು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಉತ್ಪಾದನೆ ಮಾಡುತ್ತೆ. ಇಂದಿನ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥವು ಈ ಹುದುಗುವಿಕೆ ಅನ್ನೋದು ಸಂಬಂಧಪಟ್ಟಂತ ನಾನು ಕ್ಲಿಯರ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ಸರಿಯಾದಂಥ ಉತ್ತರ ಹುದುಗುವಿಕೆ ಅನ್ನೋದೇ ಆಗಿದೆ ಸಿ. ಏನು ಹುದುಗುವಿಕೆ ಅಂತ ನೋಡೋದಾದರೆ, ಬ್ಯಾಕ್ಟೀರಿಯಾ ಈಸ್ಟು ಅಥವಾ ಇತರೆ ಸೂಕ್ಷ್ಮಾಣು ಜೀವಿಗಳಿಂದ ವಸ್ತು ರಾಸಾಯನಿಕವಾಗಿ ವಿಭಜನೆ ಆಗುತ್ತೆ. ಸೊ ಇದನ್ನೇ ಹುದುಗುವಿಕೆ ಅಂತ ಕರೀತಾರೆ. ಬ್ರೇಕ್ ಡೌನ್ ಆಗುತ್ತೆ, ರಾಸಾಯನಿಕವಾಗಿ ಬ್ರೇಕ್ ಡೌನ್ ಆಗುತ್ತೆ, ಇದನ್ನೇ ಹುದುಗುವಿಕೆ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಪಟ್ಟಿ ಒಂದರಲ್ಲಿನ ಮಾಹಿತಿಯನ್ನು ಪಟ್ಟಿ ಎರಡರಲ್ಲಿರ್ತಕ್ಕಂಥ ಮಾಹಿತಿಗೆ ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಹುದುಗುವಿಕೆ ಇದನ್ನು ಕಂಡುಹಿಡಿದಂಥವ್ರು ರಾಬರ್ಟ್ ಕೋಚ್ ಅಂತ, ಪೆನ್ಸಿಲಿನ್ನು ಎಡ್ವರ್ಡ್ ಜನ್ನರು, ದಡಾರಕ್ ಲಸಿಕೆ ಕಂಡುಹಿಡಿದವರು ಲೂಯಿ ಪಾಶರು, ಅಂದರೆ ಬ್ಯಾಸಿಲಸ್ ಆಂಥ್ರಾಸಿಸ್ ಯಾರು ಅಂತ ಅಂದರೆ ಪಟ್ಟಿ ಒಂದು ಪಟ್ಟಿ ಎರಡರಲ್ಲಿ ನಾವು ಮ್ಯಾಚ್ ಮಾಡಬೇಕು. ಈಗ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ, ನಂತರ ಇದನ್ನು ಮ್ಯಾಚ್ ಮಾಡೋಣ. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಹುದುಗುವಿಕೆ ಅಂತ ಕರೀತಾರೆ. ಇದನ್ನು ಲೂಯಿ ಪಾಶರು 1857ರಲ್ಲಿ ಕಂಡುಹಿಡಿತಾರೆ. ಅಂದರೆ ಹುದುಗುವಿಕೆಯನ್ನು ಕಂಡುಹಿಡಿದರೆ ಅವರು ಲೂಯಿ ಪಾಶರು. ಇನ್ನು ಪೆನ್ಸಿಲಿನ್ನು ಇದು ಆ್ಯಂಟಿಬಯೋಟಿಕ್ಕು, ಇದನ್ನು 1929ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡುಹಿಡಿತಾರೆ. ಇದು ಆ್ಯಂಟಿಬಯೋಟಿಕ್ಕು, ಇದು ರೋಗವನ್ನು ಉಂಟು ಮಾಡ್ತಕ್ಕಂಥ ಜೀವಿಗಳನ್ನು ನಾಶ ಮಾಡುತ್ತೆ. ಸ್ಟ್ರೆಪ್ಟೋಮೈಸಿನು, ಟೆರಾಮೈಸಿನು, ಎರಿಥ್ರೋಮೈಸಿನು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಆ್ಯಂಟಿಬಯೋಟಿಕ್ಸ್ ಆಗಿದ್ದಾವೆ. ಇವು ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳಿಂದ ಇವನ್ನು ತಯಾರಿಸಲಾಗುತ್ತೆ. ಇನ್ನು ಇದಕ್ಕೆ ಸಂಬಂಧ ಪೆನ್ಸಿಲಿನ್ ಹೇಗೆ ಕಂಡುಹಿಡಿದ್ರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋದಕ್ಕೊಂದು ಕಥೆ ಇದೆ. ಏನಂತಂದರೆ, ಅವರು ಈ ರೋಗಕಾರಕ ಬ್ಯಾಕ್ಟೀರಿಯಾಗಳ ಈ ಕೃಷಿಯ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಒಂದು ದಿನ ಅವರು ಸೂಕ್ಷ್ಮ ಹಸಿರು ಶಿಲೀಂಧ್ರಗಳ ಬೀಜಕಗಳನ್ನು ಅವರ ಒಂದು ಕೃಷಿ ತಟ್ಟೆಯಲ್ಲಿ ಕಾಣ್ತಾರೆ, ಅಂದರೆ ಶಿಲೀಂಧ್ರಗಳನ್ನು ಕಾಣ್ತಾರೆ. ಈ ಶಿಲೀಂಧ್ರ ಇದ್ದಿದ್ದಕ್ಕೆ ಅಲ್ಲಿ ಬ್ಯಾಕ್ಟೀರಿಯಾ ಇರೋದೇ ಇಲ್ಲ, ಅಂದರೆ ಬ್ಯಾಕ್ಟೀರಿಯಾ ಬೆಳವಣಿಗೆ ಸಂಪೂರ್ಣವಾಗಿ ನಿಂತಿರುತ್ತೆ. ಹಾಗಾಗಿ ಇವು ಅವ್ರಿಗೇನು ಗೊತ್ತಾಗುತ್ತೆ, ಈ ಶಿಲೀಂಧ್ರಗಳು ಇದ್ದಾಗ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋದಿಲ್ಲ ಅಂತ. ಹಾಗಾಗಿ ಈ ಶಿಲೀಂಧ್ರಗಳಿಂದನೇ ಅವರು ಪೆನ್ಸಿಲನ್ನು ತಯಾರಿಸ್ತಾರೆ. ಇನ್ನು ದಡಾರಕ್ಕೆ ಲಸಿಕೆಯನ್ನು 1798ರಲ್ಲಿ ಎಡ್ವರ್ಡ್ ಜನ್ನರ್ ಅವರು ಕಂಡುಹಿಡಿತಾರೆ. ಇದು ಸತ್ತ ಮತ್ತು ನಿಷ್ಕ್ರಿಯ ಸೂಕ್ಷ್ಮಾಣು ಜೀವಿಗಳನ್ನು ದೇಹಕ್ಕೆ ಚುಚ್ಚಿದಾಗ ದೇಹದ ಜೀವಕೋಶಗಳು ಈ ಸೂಕ್ಷ್ಮ ಜೀವಿಗಳ ಪ್ರಕಾರ ಆಂಟಿಬಾಡಿಯನ್ನು ಅಂದರೆ ಪ್ರತಿಕಾಯಗಳನ್ನು ಬಿಡುಗಡೆ ಮಾಡ್ತವೆ. ಲಸಿಕೆಗಳ ಉತ್ಪಾದನೆಗೆ ಈ ಪರಿಕಲ್ಪನೆಯ ಆಧಾರ ಆಗಿದೆ. ಇನ್ನು ಈ ಕರೋನಾ ಸಹ ಇದೇ ರೀತಿ ಮಾಡೋಣ ಅಂತ ಪ್ಲಾಸ್ಮಾ ಟೆಸ್ಟ್ ಅಂತ ಕರೀತಾರೆ, ಪ್ಲಾಸ್ಮಾ ಟ್ರೀಟ್ಮೆಂಟ್ ಅಂತ, ಅದನ್ನೇ ಮಾಡೋಣ ಅಂತ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ರಾಬರ್ಟ್ ಕೋಚೂರು 1876ರಲ್ಲಿ ಬ್ಯಾಸಿಲಸ್ ಆಂಥ್ರಾಸಿಸನ್ನು ಕಂಡುಹಿಡಿತಾರೆ. ಇದು ಆಂಥ್ರಾಕ್ಸ್ನ ಕಾರಣವಾಗ್ತಕ್ಕಂಥ ಜೀವಿ, ಅದನ್ನು ಕಂಡುಹಿಡಿತಾರೆ. ಬ್ಯಾಕ್ಟೀರಿಯಾಗಳ ಬಗ್ಗೆ ಇವರು ಹಲವಾರು ಕೃಷಿಯನ್ನು ಮಾಡ್ತಾರೆ, ಇವರು ರಾಬರ್ಟ್ ಕೋಚೂರು. ಇನ್ನು ಆಂಥ್ರಾಕ್ಸು ಇದು ಮಾನವ ಮತ್ತು ಪ್ರಾಣಿಗಳ ಮೇಲೆ ಗಂಭೀರ ಪರಿಣಾಮ ಬೀರ್ತಕ್ಕಂಥ ಕಾಯಿಲೆ ಆಗಿದೆ. ಹಾಗಾಗಿ ಸ್ನೇಹಿತರೆ, ಇರ್ತಕ್ಕಂಥ ಹೊಂದಿಸಿ ಬರೆದಾಗ ನಮಗೆ ಯಾವುದು ಸರಿ ಬರುತ್ತೆ ಅಂತಂದರೆ, ಹೇಗೆ ಯಾವುದು ಸರಿಯಾಗುತ್ತೆ ಅಂದರೆ ಮೂರನೇದು ಸರಿಯಾಗುತ್ತೆ. ಹುದುಗುವಿಕೆಯನ್ನು ಲೂಯಿ ಪಾಶ್ಚರ್ ಕಂಡಿದ್ದಾರೆ. ಇನ್ನು ಪೆನ್ಸಿಲಿನನ್ನು ಯಾರು ಕಂಡಿದ್ದಾರೆ ಅಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡಿಡಿತಾರೆ. ಇನ್ನು ದಡಾರಕ್ಕೆ ಲಸಿಕೆಯನ್ನು ಎಡ್ವರ್ಡ್ ಜನ್ನರ್ ಕಂಡಿಡಿದರೆ. ಇನ್ನು ಬ್ಯಾಸಿಲಸ್ ಆಂಥ್ರಾಸಿಸ್ ಇದು ರಾಬರ್ಟ್ ಕೋಚರ್ ಅವರು ಸಂಶೋಧನೆ ಆಗಿದೆ. ಹಾಗಾಗಿ ಇಲ್ಲಿ ಒಂದನೇ ಉತ್ತರ ಅಂದರೆ ಎ ಸರಿಯಾಗಿದೆ ಇಲ್ಲಿ. ಹಾಗಾಗಿ ಎ ಇದಕ್ಕೆ ಸರಿಯಾದಂಥ ಉತ್ತರ ಅನ್ನೋದನ್ನು ತಗೋಬೋದು. 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಆ್ಯಂಟಿಬಯೋಟಿಕ್ ಪ್ರತಿಜೈವಿಕವಾಗಿದೆ, ಆ್ಯಂಟಿಬಯೋಟಿಕ್ ಆಗಿದೆ? ಸ್ನೇಹಿತರೆ, ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ ನಾವು, ಸುಲಭವಾಗಿ ಹೇಳ್ಬೋದು. ಸ್ಟ್ರೆಪ್ಟೋಮೈಸಿನ್ ಅನ್ನೋದು ಒಂದು ಆ್ಯಂಟಿಬಯೋಟಿಕ್ ಆಗಿದೆ, ಸ್ಟ್ರೆಪ್ಟೋಮೈಸಿನ್. ಯಾವ ಔಷಧಿಗಳು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ತವೋ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸ್ತಾವೋ ಅಂಥ ಔಷಧಿಗಳನ್ನು ಪ್ರತಿಜೈವಿಕಗಳು ಅಥವಾ ಆ್ಯಂಟಿಬಯೋಟಿಕ್ ಅಂತ ಇಂಗ್ಲೀಷಲ್ಲಿ ಕರೆಯುತ್ತವೆ. ಈ ಔಷಧಿಗಳು ಆಕಾರ ಯಾವುದು ಅಂದರೆ ಸೂಕ್ಷ್ಮಣಜೀವಿಗಳು, ಶಿಲೀಂಧ್ರಗಳಿಂದ ಬ್ಯಾಕ್ಟೀರಿಯಾಗಳಿಂದನೇ ತಯಾರಿಸಿರ್ತಾರೆ ಇವು. ಇನ್ನು ಹಲವಾರು ಪ್ರತಿಜೈವಿಕಗಳು ಹೇಳಿದಾಗೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದನೆ ಮಾಡಲಾಗಿರುತ್ತೆ. ಇನ್ನು ಸಾಮಾನ್ಯವಾಗಿ ತಿಳಿದಿರ್ತಕ್ಕಂಥ ಆ್ಯಂಟಿಬಯೋಟಿಕ್ಸ್ ಅಂದರೆ ಸ್ಟ್ರೆಪ್ಟೋಮೈಸಿನು, ಟ್ರೆಸ್ಟೋಮೈಸಿನು, ಎರಿಥ್ರೋಮೈಸಿನು ಇವುಗಳು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗಿದೆ. ಇನ್ನು ನಿರ್ದಿಷ್ಟ ಸೂಕ್ಷ್ಮ ಜೀವಿಗಳನ್ನು ಬೆಳೆಸಿಬಿಟ್ಟು ಆ್ಯಂಟಿಬಯೋಟಿಕ್ಕನ್ನು ಉತ್ಪಾದನೆ ಮಾಡಲಾಗುತ್ತೆ ಮತ್ತು ವಿವಿಧ ರೋಗಗಳನ್ನು ಗುಣಪಡಿಸಲು ಇವನ್ನು ಬಳಸಲಾಗುತ್ತೆ ಆ್ಯಂಟಿಬಯೋಟಿಕ್ಸನ್ನು. 13ನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ರೋಗ ಮತ್ತು ಆ ರೋಗಕ್ಕೆ ಕಾರಣವಾದ ರೋಗವಾಹಕಗಳನ್ನು ನಾವು ಹೊಂದಿಸಿ ಬರೀಬೇಕಾಗಿದೆ. ಕಾಲ್ರ ಇದು ನೊಣ, ಮಲೇರಿಯಾ ಹೆಣ್ಣು ಇಡೀ ಸೊಳ್ಳೆ, ಮತ್ತು ಡೆಂಗ್ಯೂ ಹೆಣ್ಣು ಅನಾಫಿಸಿ ಸೊಳ್ಳೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಕಾಲ್ರಕ್ಕೆ ರೋಗಕಾರಕ ಯಾವುದು ಅಂದರೆ ನೊಣ. ಇನ್ನು ಉಳಿದವೆರಡು ತಪ್ಪಿದೆ, ಹಾಗಾಗಿ ಒಂದು ಮಾತ್ರ ಸರಿ. ಇನ್ನು ಇದರ ವಿವರಣೆಯನ್ನು ತಿಳ್ಕೊಳ್ಳೋಣ. ಈ ನೊಣ ಕಾಲ್ರದ ವಾಹಕವಾಗಿ ಕೆಲಸ ಮಾಡುತ್ತೆ. ಅಂದರೆ ನೊಣ, ನೊಣದಲ್ಲಿ ವಿಬ್ರಿಯೋ ಕಾಲ್ರೆ ಅನ್ನೋ ಸೂಕ್ಷ್ಮಾಣು ಜೀವಿ ಇರುತ್ತೆ. ಅದರ ಒಂದು ಏನು ಮಾಡುತ್ತೆ, ನೊಣ ನಮಗೆ ಬೇರೆ ಆಹಾರದಲ್ಲಿ ಕೂತಾಗ ಅದನ್ನು ತಿಂದಾಗ ನಮಗೆ ಕಾಲ್ರ ಬರುತ್ತೆ.
ಇನ್ನು ಹೆಣ್ಣು ಅನಾಫಿಲಿಸನ್ನು ಹೆಣ್ಣು ಸೊಳ್ಳೆ ಕಚ್ಚಿದಾಗ ನಮಗೆ ಮಲೇರಿಯಾ ಬರುತ್ತೆ. ಅದರಲ್ಲಿ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನೋ ಒಂದು ಪರಾವಲಂಬಿ ಜೀವಿ ಇರುತ್ತೆ, ಅದಿದ್ದಾಗ ಅದು ಇರತಕ್ಕಂಥ ಹೆಣ್ಣು ಸೊಳ್ಳೆ ಕಚ್ಚಿದಾಗ ಮಾತ್ರ ನಮಗೆ ಮಲೇರಿಯಾ ಬರುತ್ತೆ. ಹಾಗಾಗಿ ಎರಡನೇದಕ್ಕೆ ಹೆಣ್ಣು ಈಡಿಸ್ ಸೊಳ್ಳೆ ಅಲ್ಲ. ಇನ್ನು ಹೆಣ್ಣು ಈಡಿಸ್ ಸೊಳ್ಳೆ ಕಚ್ಚೋದ್ರಿಂದ ಅದು ನಮಗೆ ಡೆಂಗ್ಯೂ ಜ್ವರಕ್ಕೆ ಕಾರಣ ಆಗುತ್ತೆ. ಅದರಲ್ಲಿ ವೈರಸ್ ಇರುತ್ತೆ, ಹೆಣ್ಣು ಈಡಿಸ್ ಸೊಳ್ಳೆಯಲ್ಲಿ ವೈರಸ್ ಇದ್ದರೆ ಅದು ಕಚ್ಚಿದಾಗ ಡೆಂಗ್ಯೂ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು ಮಾತ್ರ ಸರಿ ಉತ್ತರ ಆಗಿದೆ. 14ನೇ ಪ್ರಶ್ನೆ, ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಅಂದರೆ ಅದರ ಸಂಪರ್ಕದಿಂದ ರೋಗಗಳು ಬರ್ತಕ್ಕಂಥದ್ದು ಯಾವುದು ಅಂದರೆ ನಮಗೆಲ್ಲರಿಗೂ ಸುಲಭವಾಗಿ ಗೊತ್ತಿದೆ. ಸುಲಭವಾದಂಥ ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ನೊಣ ಆಗಿದೆ. ಇನ್ನೊಂದಕ್ಕೆ ವಿವರಣೆ ಬೇಡ, ಆದರೂ ನಿಮ್ಮ ಅನುಕೂಲಕ್ಕೆ ಕೊಡ್ತಾ ಇದ್ದೀನಿ. ರೋಗ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ವಾಹಕಗಳಂತೆ ವರ್ತಿಸುವ ಕೆಲವು ಕೀಟಗಳು ಮತ್ತು ಪ್ರಾಣಿಗಳಿದ್ದಾವೆ. ನೊಣ ಅಂತಹ ಒಂದು ವಾಹಕ ಆಗಿದೆ. ಇನ್ನು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೊಲಸು ಮತ್ತು ಪ್ರಾಣಿಗಳ ತ್ಯಾಜ್ಯದ ಮೇಲೆ ನೊಣ ಕೂತ್ಕೊತವೆ. ಇವು ರೋಗಾಣುಗಳು ಅವುಗಳ ದೇಹ ಕಂಡುಕೊಳ್ತವೆ. ತೆರೆದಿಟ್ಟ ಆಹಾರದ ಮೇಲೆ ನೊಣಕೊಳ್ತಾಗ ಈ ರೋಗಕಾರಕ ಜೀವಿಗಳನ್ನು ಸಹ ಅವಕ್ಕೆ ಅಂದರೆ ಆಹಾರಕ್ಕಾಗುತ್ತೆ. ಹಾಗಾಗಿ ಕಲುಷಿತವಾದ ಆಹಾರವನ್ನು ಯಾರಾದರೂ ತಿಂದರೆ ಕಾಯಿಲೆ ಬೀಳತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಆಹಾರವನ್ನು ಯಾವಾಗಲೂ ಮುಚ್ಚಿಡಬೇಕು ಮತ್ತು ತೆರೆದಿಟ್ಟ ಆಹಾರ ಪದಾರ್ಥಗಳ ಸೇವನೆಯಿಂದ ನಾವು ಸಾಧ್ಯವಾದಷ್ಟು ದೂರ ಇರಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಒಂದು ಸಸ್ಯ ರೋಗಗಳು ಇವು, ಮತ್ತು ಸಿಟ್ರಸ್ ಕ್ಯಾಂಕರ್ ಅಂತೇಳಿ ಅದು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ ಅಂತಿದೆ. ಗೋಧಿ ತುಕ್ಕು ಇದು ಶಿಲೀಂಧ್ರಗಳು. ಇನ್ನು ಬೆಂಡೆಕಾಯಿ ಹಳದಿ ನಾಳ ಅಂತೇಳಿ ಬೆಂಡೆಕಾಯಿಗೆ ಬರ್ತಕ್ಕಂಥದ್ದು ಅಂದರೆ ಬೆಂಡೆ ಗಿಡಕ್ಕೆ ಬರ್ತಕ್ಕಂಥದ್ದು ಅದು ವೈರಸ್ ಅಂತ. ಮೇಲೆ ನೀಡಲಾದ ಜೋಡಿಗಳಲ್ಲಿ ಯಾವುದು ಸರಿ ಅಂತ. ಇದಕ್ಕೆ ಸ್ನೇಹಿತರೆ ಮೂರು ಸರಿ. ಸಿಟ್ರಸ್ ಕ್ಯಾಂಕರ್ ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಗೋಧಿ ತುಕ್ಕು ಶಿಲೀಂಧ್ರ ಮತ್ತು ಬೆಂಡೆಕಾಯಿ ಹಳದಿ ನಾಳ ವೈರಸ್ಸಿಂದ ಬರುತ್ತೆ. ಹಾಗಾಗಿ ಮೂರು ಸರಿ ಇದೆ. ಇನ್ನು ಸಿಟ್ರಸ್ ಕ್ಯಾಂಕರ್ ಇದು ಗಾಳಿಯಿಂದ ಬರುತ್ತೆ. ಇನ್ನು ಗೋಧಿ ತುಕ್ಕು ಇದು ಗಾಳಿ ಮತ್ತು ಬೀಜಗಳ ಪ್ರಸರಣದಿಂದ ಬರ್ತಕ್ಕಂಥದ್ದು ಗೋಧಿಗೆ. ಇನ್ನು ಬೆಂಡೆ ಗಿಡ ಹಳದಿ ನಾಳ ಇದು ಕೀಟಗಳಿಂದ ಬರ್ತಕ್ಕಂಥದ್ದು, ಅಂದರೆ ಕೀಟಗಳಲ್ಲಿ ವೈರಸ್ ಇರುತ್ತೆ, ಅದರಿಂದ ಈ ಬೆಂಡೆಕಾಯಿ ಬೆಂಡೆ ಗಿಡದ ಹಳದಿ ನಾಳ ರೋಗ ಬರುತ್ತೆ. ಮುಂದಿನ ಪ್ರಶ್ನೆ, ಆಹಾರ ಸಂರಕ್ಷಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಸ್ಟೇಟ್ಮೆಂಟು, ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ ಸಾಮಾನ್ಯ ಆಹಾರ ಸಂರಕ್ಷಕಗಳಾಗಿದ್ದಾವೆ. ಎರಡನೇ ಸ್ಟೇಟ್ಮೆಂಟು, ಉಪ್ಪು ಸಕ್ಕರೆ ಖಾದ್ಯ ಎಣ್ಣೆ ಮತ್ತು ವಿನೆಗರನ್ನು ಆಹಾರ ಸಂರಕ್ಷಕವಾಗಿ ಬಳಸಲಾಗುತ್ತೆ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ? ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ ಮುಂದಿನ ಸ್ಲೈಡಲ್ಲಿ ನೋಡೋದು. ಸೂಕ್ಷ್ಮಜೀವಿಗಳು ಆಹಾರ ಪದಾರ್ಥಗಳನ್ನು ಕಲುಷಿತಗೊಳಿಸ್ಬಿಡ್ತವೆ. ಆಹಾರ ಪದಾರ್ಥಗಳ ಮಲಿನವನ್ನು ತಡೆಯಲು ಸಂರಕ್ಷಕಗಳನ್ನು ಬಳಸಲಾಗುತ್ತೆ. ಇನ್ನು ಅದರಲ್ಲಿ ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಮೆಟಾ ಬೈಸಲ್ಫೇಟ್ ಸಾಮಾನ್ಯ ಆಹಾರ ಸಂರಕ್ಷಕಗಳಾಗಿದ್ದಾವೆ. ಈ ರಾಸಾಯನಿಕಗಳನ್ನು ಜಾಮು ಮತ್ತು ಹಣ್ಣಿನ ರಸಗಳ ಸಂರಕ್ಷಣೆಗೆ ಬಳಸಲಾಗುತ್ತೆ. ಇನ್ನು ಉಪ್ಪು, ಸಕ್ಕರೆ, ಈ ಖಾದ್ಯ ಎಣ್ಣೆ, ವಿನೆಗರನ್ನು ಆಹಾರ ಪದಾರ್ಥಗಳಲ್ಲಿ ಸೂಕ್ಷ್ಮಾಣುಜೀವಿಗಳ ಏನು ಮಲ್ಟಿಪಲ್ ಆಗೋದು ಅಂದರೆ ವೃದ್ಧಿ ಆಗೋದನ್ನು ತಡೀಲಿಕ್ಕೆ ಬಳಸಲಾಗುತ್ತೆ. ಇನ್ನು ಉಪ್ಪಿನಕಾಯಿ ಕೆಡೋದನ್ನು ತಡೆಗಟ್ಟಲು ಉಪ್ಪು, ಖಾದ್ಯ ತೈಲ, ವಿನೆಗರನ್ನು ಬಳಸಲಾಗುತ್ತೆ. ಮತ್ತು ಜಾಮು ಹಾಗೂ ಹಣ್ಣಿನ ರಸ ಕೆಡೋದನ್ನು ತಡೆಯಲು ಸಕ್ಕರೆಯನ್ನು ಬಳಸಲಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಎರಡೂ ಸರಿ ಇರೋದರಿಂದ ಇಲ್ಲಿ ನಾವು ಒಂದು ಮತ್ತು ಎರಡು ಎರಡೂ ಸರಿ ಅನ್ನೋ ಸಿ ಸ್ಟೇಟ್ಮೆಂಟನ್ನು ತಗೋಬೋದು. ಸಿ. ಮುಂದಿನ ಪ್ರಶ್ನೆ, ಪಾಶ್ಚರೀಕರಿಸಿದ ಹಾಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಸ್ಟೇಟ್ಮೆಂಟು, ಪಾಶ್ಚರೀಕರಿಸಿದ ಹಾಲನ್ನು ಕುದಿಸದೆ ಸೇವಿಸಬಹುದು ಏಕೆಂದರೆ ಇದು ಸೂಕ್ಷ್ಮಜೀವಿಗಳಿಂದ ಮುಕ್ತವಾಗಿರುತ್ತೆ. ಇನ್ನು ಎರಡನೇ ಸ್ಟೇಟ್ಮೆಂಟು, ಹಾಲನ್ನು ಪಾಶ್ಚರೀಕರಿಸುವ ಸಲುವಾಗಿ ಇದನ್ನು ಮೊದಲು 70°C ತಾಪಮಾನಕ್ಕೆ 15-20 ನಿಮಿಷಗಳ ಕಾಲ ಬಿಸಿ ಮಾಡಲಾಗುತ್ತೆ. ನಂತರ ವೇಗವಾಗಿ ತಣ್ಣಗೆ ಮಾಡಲಾಗುತ್ತೆ ಮತ್ತು ಪ್ಯಾಕೆಟ್ ಮಾಡಲಾಗಿರುತ್ತೆ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ? ಸ್ನೇಹಿತರೆ, ಪಾಶ್ಚರೀಕರಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪಾಶ್ಚರೀಕರಿಸಿದ ಹಾಲನ್ನು ಕುದಿಸದೆ ಹೇಗೆ ಸೇವಿಸ್ಬೋದು ಏಕೆಂದರೆ ಇದು ಸೂಕ್ಷ್ಮಾಣುಜೀವಿಗಳಿಂದ ಮುಕ್ತವಾಗಿರುತ್ತೆ. ಇನ್ನು ಹಾಲನ್ನು ಪಾಶ್ಚರೀಕರಿಸಲು ಇದನ್ನು 70°C 15-20 ಸೆಕೆಂಡ್ಗಳ ಕಾಲ ಬಿಸಿ ಮಾಡಿರ್ತಾರೆ ಮತ್ತು ನಂತರ ವೇಗವಾಗಿ ತಂಪು ಮಾಡಿರ್ತಾರೆ. ನಂತರ ಇದನ್ನು ಸಂಗ್ರಹಿಸಿ ಪ್ಯಾಕೆಟ್ ಮಾಡಲಾಗಿರುತ್ತೆ. ಇದು ಸೂಕ್ಷ್ಮಾಣುಜೀವಿಗಳ ವೃದ್ಧಿಯನ್ನು ಕಡಿಮೆ ಮಾಡುತ್ತೆ. ಈ ಮೆಥಡನ್ನು ಕಂಡಿಡಿದಂಥ ವಿಜ್ಞಾನಿ ಯಾರು ಅಂತಂದರೆ ಆಗಲೇ ಉದುಗುವಿಕೆಯನ್ನು ಕಂಡಿಡಿದಂಥ ಲೂಹಿ ಪಾಶ್ಚರ್ಯ. ಹಾಗಾಗಿ ಅವರಿಗೆ ಆ ವಿಧಾನ ಅಂದರೆ ಅವರ ಹೆಸರನ್ನು ಇಡಲಾಗಿದೆ, ಪಾಶ್ಚರೀಕರಣ ಅಂತ, ಪಾಶ್ಚರೈಸೇಷನ್. ಇದನ್ನು ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ ಪಾಶ್ಚರೀಕರಣ ಅಂತಂದ್ರೆ ಏನು ಅಂತಂದರೆ ಈ ಉಷ್ಣತೆಯನ್ನು ಬಳಸ್ಕೊಳ್ಳೋ ಮೂಲಕ ಸೂಕ್ಷ್ಮಾಣುಜೀವಿಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ವಿಧಾನ ಪಾಶ್ಚರೀಕರಣ, ಪಾಶ್ಚರೈಸೇಷನ್ ಅಂತ. ಬಿಸಿ ಮಾಡಿ ಸೂಕ್ಷ್ಮಾಣುಜೀವಿಗಳನ್ನು ಸಾಯಿಸೋದು ಮತ್ತು ತಣ್ಣಗೆ ಮಾಡಿ ಈ ರೆಫ್ರಿಜರೇಟರಲ್ಲಿ ಇಟ್ಬಿಟ್ಟು ಸೂಕ್ಷ್ಮಾಣುಜೀವಿಗಳನ್ನು ನಿಯಂತ್ರಣ ಮಾಡೋದು, ಎರಡನ್ನು ಪಾಶ್ಚರೈಸರ್ ಅಂತ ಕರೀತಾರೆ. ಹಾಗಾಗಿ ಹಾಲಿನ ಪ್ಯಾಕೆಟ್ ಮೇಲೆ ಇರುತ್ತೆ ನೋಡಿ, ಪಾಶ್ಚರೈಸ್ಡ್ ಮಿಲ್ಕ್ ಅಂತೇಳಿ, ಪಾಶ್ಚರೈಸ್ಡ್ ಮಿಲ್ಕ್ ಅಂತ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ನೋಡೋದಾದರೆ ಎರಡೂ ಹೇಳಿಕೆಗಳು ಸರಿ ಇರೋದರಿಂದ ಇಲ್ಲಿ ಸಿ ಒಂದು ಮತ್ತು ಎರಡು ಎರಡೂ ಸರಿ ಅನ್ನೋದನ್ನು ತಗೋಬೋದು. ಸ್ನೇಹಿತರೆ, 15-20 ನಿಮಿಷ ಅಲ್ಲ, ನಾನು ಸೆಕೆಂಡ್ ಅಂತ ಏನಾದರೂ ಹೇಳಿದರೆ ಅದು ತಪ್ಪು. 15-20 ನಿಮಿಷಗಳ ಕಾಲ ಬಿಸಿ ಮಾಡಬೇಕು ಪಾಶ್ಚರೀಕರಣದಲ್ಲಿ. ಹಾಗಾಗಿ
ಎರಡು ಸ್ಟೇಟ್ಮೆಂಟ್ ಸಿ ಒಂದು ಮತ್ತು ಎರಡು ಎರಡು ಸರಿ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ರಸಗೊಬ್ಬರಗಳಾಗಿ ಬಳಸುವ ಆಲ್ಗೆಗಳನ್ನು ಶೈವಲಗಳನ್ನು ಡ್ಯಾಶ್ ಅಂತ ಕರೀತಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು, ನೀಲಿ ಹೆಸರು ಶೈವಲಗಳು. ನೀಲಿ ಹೆಸರು ಶೈವಲಗಳು ನೈಟ್ರೋಜನ್ ಸ್ಥಿರೀಕರಿಸ್ತಕ್ಕಂಥ ಸಯಾನೋಬ್ಯಾಕ್ಟ್ ಇದೆ, ಇದು ನೀಲಿ ಹೆಸರು ಶೈವಲಗಳು. ಯಾಕಂದರೆ ನೈಟ್ರೋಜನನ್ನು ಸ್ಥಿರೀಕರಿಸಿ ಮಣ್ಣಿಗೆ ಹಾಕ್ತವೆ, ಅದನ್ನು ಯೂಸ್ ಮಾಡ್ಕೊಳೋದು ಸಸ್ಯ. ಹಾಗಾಗಿ ಇದು ರಸಗೊಬ್ಬರ ಆಗಿ ಅಂದರೆ ಗೊಬ್ಬರ ಆಗಿ ಕೆಲಸ ಮಾಡುತ್ತೆ. ಇದು ಕೆಲವು ಬ್ಯಾಕ್ಟೀರಿಯಾಗಳು ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನನ್ನು ಫಿಕ್ಸ್ ಮಾಡ್ತವೆ. ಈ ಸೂಕ್ಷ್ಮಾಣುಜೀವಿಗಳು ಸಾಮಾನ್ಯವಾಗಿ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಡೆಸ್ತಕ್ಕಂಥ ಜೀವಿಗಳು ಅಂತಾರೆ. ಅವು ಯಾವ ಅಂದರೆ ನೀಲಿ ಹಸಿರು ಶೈವಲ್ಗಳು. ಹತ್ತೊಂಬತ್ತನೇ ಪ್ರಶ್ನೆ, ಸಾರಜನಕ ಚಕ್ರ ಅಂದರೆ ನೈಟ್ರೋಜನ್ ಸೈಕಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಲ್ಲ ಅಂದರೆ ಯಾವ ತಪ್ಪಾಗಿದೆ ಅಂತ. ಒಂದನೇ ಸ್ಟೇಟ್ಮೆಂಟ್ ನೋಡೋಣ, ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸಿ ಅದನ್ನು ಸಾರಜನಕ ಸಂಯುಕ್ತಗಳಾಗಿ ಪರಿವರ್ತನೆ ಮಾಡ್ತವೆ, ಇದನ್ನು ಸಸ್ಯಗಳು ಬಳಸ್ಕೊಳ್ತವೆ. ಇನ್ನು ಎರಡನೇ ಸ್ಟೇಟ್ಮೆಂಟ್ ಬಿ, ಸಸ್ಯಗಳಿಗೆ ಆಹಾರವನ್ನು ಪಡೆಯುವ ಪ್ರಾಣಿಗಳು ಅವುಗಳಿಂದ ಸಂಶ್ಲೇಷಿಸಲ್ಪಟ್ಟಂಥ ಪ್ರೋಟೀನನ್ನು ಮತ್ತು ಇತರೆ ಸಾರಜನಕ ಸಂಯುಕ್ತಗಳು ಪಡಿತವೆ ಪ್ರಾಣಿಗಳು ಸಸ್ಯಗಳಿಂದ. ಇನ್ನು ಮೂರನೇ ಸ್ಟೇಟ್ಮೆಂಟು, ಸಸ್ಯಗಳು ಮತ್ತು ಪ್ರಾಣಿಗಳು ಸತ್ತಾಗ ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಸಾರಜನಕ ತ್ಯಾಜ್ಯಗಳನ್ನು ಈ ಸಾರಜನಕ ಸಂಯುಕ್ತಗಳಾಗಿ ಪರಿವರ್ತಿಸಿ ಸಸ್ಯಗಳು ಮತ್ತೆ ಬಳಸುವಂತೆ ಮಾಡ್ತಾವೆ ಅವು. ಇನ್ನು ನಾಲ್ಕನೇ ಸ್ಟೇಟ್ಮೆಂಟು, ಕೆಲವು ಇತರೆ ವೈರಸ್ಗಳು ಇವುಗಳಲ್ಲಿ ಕೆಲವು ಭಾಗವನ್ನು ಸಾರಜನಕ ಅನಿಲವಾಗಿ ಪರಿವರ್ತಿಸ್ತವೆ, ಇವು ವಾತಾವರಣಕ್ಕೆ ಮರಳ್ತದೆ ನೈಟ್ರೋಜನ್ನು ಅಂತ. ಇದರಲ್ಲಿ ಯಾವ ತಪ್ಪು ಅಂತ ಕಂಡುಹಿಡಬೇಕು ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂಥ ನೈಟ್ರೋಜನ್ ಸೈಕಲ್ನ ಒಂದು ಎಕ್ಸ್ಪ್ಲನೇಷನನ್ನು ನೋಡೋಣ ಚಿತ್ರದ ಸಮೇತ. ನೋಡ್ರಿ ಸ್ನೇಹಿತರೆ, ಇದು ನೈಟ್ರೋಜನ್ ಸೈಕಲ್, ನೈಟ್ರೋಜನ್ ಚಕ್ರ. ಇದು ನಾವು ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋ ಹಾಗೆ ನೀವು ಅದು ಸಂಖ್ಯೆಗಳನ್ನು ಒಂದು ಎರಡು ಅಂತ ಏನು ಕೊಟ್ಟಿದ್ದೀನಿ ಅದನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗತ್ತೆ. ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಸಸ್ಯಗಳು ಮತ್ತು ಪ್ರಾಣಿಗಳು ನೇರವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಮಣ್ಣಿನಲ್ಲಿರ್ತಕ್ಕಂಥ ಕೆಲವು ಬ್ಯಾಕ್ಟೀರಿಯಾ, ಈ ಎರಡನೇ ಸ್ಟೇಟ್ಮೆಂಟ್ ಎರಡನೇ ಚಿತ್ರ ನೋಡಿ ನೀವು, ಅಂದರೆ ಎರಡನೇ ಬಾಕ್ಸು, ಮಣ್ಣಿನಲ್ಲಿರ್ತಕ್ಕಂಥ ಕೆಲವು ಬ್ಯಾಕ್ಟೀರಿಯಾ ನೀಲಿ ಹಸಿರು ಶೈವಲಗಳು ವಾತಾವರಣದಿಂದ ಸಾರಜನಕವನ್ನು ಸ್ಥಿರೀಪಡಿಸ್ತವೆ ಅಂದರೆ ಫಿಕ್ಸ್ ಮಾಡ್ತವೆ ಮತ್ತು ಸಾರಜನಕದ ಸಂಯುಕ್ತಗಳಾಗಿ ಅವನ್ನು ಕನ್ವರ್ಟ್ ಮಾಡ್ತವೆ. ಇನ್ನು ಸಾರಜನಕವನ್ನು ಬಳಸ್ಬೋದಾದಂಥ ಸಂಯುಕ್ತಗಳಾಗಿ ಪರಿವರ್ತಿಸಿದ ನಂತರ ಅದನ್ನು ಮಣ್ಣಿನಿಂದ ಸಸ್ಯಗಳು ಅವುಗಳ ಮೂಲ ವ್ಯವಸ್ಥೆ ಮೂಲಕ ಅಂದರೆ ಬೇರಿನ ಮೂಲಕ ತೊಗೊಳ್ತವೆ. ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನ್ ಸಂಯುಕ್ತಗಳು ನಾಲ್ಕನೇದು ನೋಡಿ, ಅದು ಸಸ್ಯಗಳು ಹೀರಲ್ಪಡುತ್ತೆ. ಐದನೇ ಸ್ಟೇಟ್ಮೆಂಟು, ನಂತರ ಸಸ್ಯ ಈ ಪ್ರೋಟೀನ್ಗಳು ಮತ್ತು ಇತರ ಸಂಯುಕ್ತಗಳ ಸಂಶ್ಲೇಷಣೆಗೆ ಸಾರಜನಕವನ್ನು ಬಳಸ್ಕೊಳ್ಳುತ್ತದ್ದು ಅಂದರೆ ಸಸ್ಯ. ಈ ಸಸ್ಯಗಳಿಂದ ಆಹಾರವನ್ನು ಪಡೆಯುವ ಪ್ರಾಣಿಗಳು ಈ ಪ್ರೋಟೀನ್ಗಳು ಮತ್ತು ಇತರ ಸಾರಜನಕ ಸಂಯುಕ್ತಗಳನ್ನು ಪಡಿತವೆ ಅಂದರೆ ಪ್ರಾಣಿಗಳಿಂದ ಸಸ್ಯಗಳ ಭಕ್ಷಣೆ. ಆರನೇ ಸ್ಟೇಟ್ಮೆಂಟ್ ನೋಡ್ಬೋದು, ಈ ಸಸ್ಯಗಳು ಮತ್ತು ಪ್ರಾಣಿಗಳು ಸತ್ತಾಗ ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಸಾರಜನಕ ತ್ಯಾಜ್ಯಗಳನ್ನು ಸಾರಜನಕ ಸಂಯುಕ್ತಗಳಾಗಿ ಪರಿವರ್ತಿಸಿ ಮತ್ತೆ ಸಸ್ಯಗಳು ಬಳಸುವಂತೆ ಮಾಡ್ತವೆ. ಅಂದರೆ ವಿಸರ್ಜನೆ ಮತ್ತು ಸಾವಿನಿಂದ ಸಸ್ಯ ಅಂದರೆ ಉಂಟಾದಂಥ ನೈಟ್ರೋಜನ್ಯುಕ್ತ ತ್ಯಾಜ್ಯಗಳು ಎದಕ್ಕೆ ಹೋಗ್ತವೆ, ಮತ್ತೆ ಮಣ್ಣಿಗೆ ಹೋಗ್ತವೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ. ಎಂಟನೇದು ನೋಡ್ಬೋದು ನೀವು, ಏಳು ಮತ್ತು ಎಂಟಾಗತ್ತೆ. ಇನ್ನು ನೆಕ್ಸ್ಟು, ಕೆಲವು ಬ್ಯಾಕ್ಟೀರಿಯಾಗಳು ಅವುಗಳಲ್ಲಿ ಕೆಲವು ಭಾಗವನ್ನು ಸಾರಜನಕ ಅನಿಲವಾಗಿ ಪರಿವರ್ತಿಸುತ್ತೆ ಮತ್ತು ಅದು ವಾತಾವರಣಕ್ಕೆ ಮರಳುತ್ತೆ. ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ನೈಟ್ರೋಜನ್ ಸಂಯುಕ್ತ ಏನಿದೆ ಅದರಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಬ್ಯಾಕ್ಟೀರಿಯಾಗಳು ಕೆಲವು ಭಾಗವನ್ನು ನೈಟ್ರೋಜನ್ ಆಗಿ ಆ ನೈಟ್ರೋಜನ್ ಗ್ಯಾಸ್ ಆಗಿ ಪರಿವರ್ತನೆ ಮಾಡುತ್ತೆ, ಇದು ವಾತಾವರಣಕ್ಕೆ ಮರಳುತ್ತೆ. ಹಾಗಾಗಿ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಶೇಕಡಾವಾರು ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತೆ ಅಂದರೆ ಹಾಗೇ ಇರುತ್ತೆ, ಅಷ್ಟೇ ಇರುತ್ತೆ. ಇನ್ನು ಸಾರಜನಕ ಎಲ್ಲ ಜೀವಿಗಳಲ್ಲಿ ಅತ್ಯಗತ್ಯ ಅಂಶ ಆಗಿದೆ. ಇದು ಪ್ರೋಟೀನ್ಗಳು, ಕ್ಲೋರೋಫಿಲ್ಲು, ನ್ಯೂಕ್ಲಿಕ್ ಆಸಿಡು, ಜೀವಸತ್ವಗಳಲ್ಲಿ ಅಂದರೆ ವಿಟಮಿನ್ಗಳಲ್ಲಿ ಕಂಡುಬರುತ್ತೆ. ಸೊ ಸ್ನೇಹಿತರೆ, ಹಾಗಾಗಿ ನೈಟ್ರೋಜನ್ ಸೈಕಲ್ ನೋಡೋದಾದರೆ ಇದರಲ್ಲಿ ಸ್ಟೇಟ್ಮೆಂಟ್ಗಳನ್ನು ನೋಡೋದಾದರೆ ಕೊನೆ ಸ್ಟೇಟ್ಮೆಂಟ್ ನೋಡಿರಿ, ಕೆಲವು ಇತರೆ ವೈರಸ್ಗಳು ಅಂತಿದೆ. ವೈರಸ್ ಅಲ್ಲ, ಅದು ಬ್ಯಾಕ್ಟೀರಿಯಾ ಆಗಬೇಕಾಗಿತ್ತು. ಹಾಗಾಗಿ ಇಲ್ಲಿ ಡಿ ಮಾತ್ರ ತಪ್ಪಾಗಿದೆ, ಡಿ ಅಲ್ಲ. ಇನ್ನು ಮೂರು ಸರಿ, ಹಾಗಾಗಿ ಡಿಯನ್ನು ತೊಗೊಳೋಣ ನಾವು. ಇನ್ನು ಸ್ನೇಹಿತರೆ, ಈ ಒಂದು ಪಾಠದ ಕೊನೆಯ ಪ್ರಶ್ನೆ, ನಮ್ಮ ವಾತಾವರಣವು ಎಷ್ಟು ಪರ್ಸೆಂಟ್ ನೈಟ್ರೋಜನನ್ನು ಹೊಂದಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು, 78% ನೈಟ್ರೋಜನನ್ನು ಹೊಂದಿದೆ. ಈ ಚಿತ್ರದ ಮೂಲಕ ನೋಡ್ತಾ ಹೋಗೋಣ, ನಮ್ಮ ವಾತಾವರಣದಲ್ಲಿ ಅತ್ಯಂತ ಹೆಚ್ಚು ಇರತಕ್ಕಂಥ ಅನಿಲ ಯಾವುದು ಅಂತಂದರೆ ಅದು ನೈಟ್ರೋಜನ್ ಆಗಿದೆ, 78%. ಇನ್ನು ನಂತರ ಆಮ್ಲಜನಕ 20.95%, ಇನ್ನು ಆರ್ಗಾನು, ನಂತರ ಮೂರನೇದು ಹೆಚ್ಚಿರ್ತಕ್ಕಂಥದ್ದು ಆರ್ಗಾನು 0.93%, ಇನ್ನು 0.04% ಇಂಗಾಲದ ಡೈಆಕ್ಸೈಡ್ ಮತ್ತು ಸಣ್ಣ ಪ್ರಮಾಣದ ಇತರೆ ಅನಿಲ ಇದ್ದಾವೆ. ಇದರ ಜೊತೆಗೆ
ಗಾಳಿ ನೀರಿನ ವೇಪರ್ ಅಂದರೆ ವಾಟರ್ ವೇಪರ್ ನೀರಿನ ಆವಿಯನ್ನು ಸಹ ಹೊಂದಿರುತ್ತೆ. ಇದು ಸಮುದ್ರ ಮಟ್ಟದಲ್ಲಿ ಸರಾಸರಿ 1% ಇದ್ದರೆ ಇಡೀ ವಾತಾವರಣದಲ್ಲಿ ಓವರ್ಆಲ್ 0.4% ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಎನ್ ಸಿ ಆರ್ ಟಿ ವಿಡಿಯೋ ಸರಣಿಯನ್ನು ಮಾಡಿ 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 ಅಂತ ನೀವು ತುಂಬ ಜನ ಹೇಳ್ತಾ ಇದ್ದೀರಿ. ಅದರ ಒಂದು ಏನು ನಿಮ್ಮ ನಿರೀಕ್ಷೆ ಅಂತ ನಾವು ವಿಡಿಯೋವನ್ನು ಮಾಡಿದ್ದೀವಿ. ಸ್ನೇಹಿತರೆ, ಇನ್ನೊಂದು ಬೇಸರದ ಸಂಗತಿ ಏನು ಅಂದರೆ, ಎನ್ ಸಿ ಆರ್ ಟಿ ವಿಡಿಯೋ ಕೇಳ್ತೀರಿ ಆದರೆ ಈ ವಿಡಿಯೋ ವ್ಯೂಸ್ ಬರೋದಿಲ್ಲ. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಮುಂದಿನ ನಿಮಗೆ ವಿಡಿಯೋ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ. ಅದರ ಜೊತೆಗೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಅಂತಂದರೆ, ನಮಗೆ ಮೋಟಿವೇಟ್ ಬರಬೇಕು, ನಮಗೆ ಮೋಟಿವೇಶನ್ ಬರಬೇಕು ಅಂತಂದರೆ ಏನು ಅಂದರೆ ಜಸ್ಟ್ ನಿಮ್ಮಿಂದ ಲೈಕ್ಸ್ ಬರಬೇಕು. ಹಾಗಾಗಿ ನಿಮಗೆ ಮುಂದಿನ ವಿಡಿಯೋ ಬೇಕು, ಸೈನ್ಸ್ ವಿಡಿಯೋ ಇದು ಅನುಕೂಲ ಆಯಿತು ಅಂತಂದರೆ ನಾನು ಜಸ್ಟ್ ಒಂದು 400 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗಾಗಿ 400 ಲೈಕ್ಸ್ ಬಂದ ನಂತರ ಇನ್ನು ಎರಡನೇ ವಿಡಿಯೋ ಅಂದರೆ ಇದರ ಮುಂದಿನ 8ನೇ ಕ್ಲಾಸ್ನ ಮುಂದಿನ 3ನೇ ಪಾಠ ಎನ್ ಸಿ ಆರ್ ಟಿ ಯಾ 3ನೇ ವಿಜ್ಞಾನದ ಪಾಠವನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ವಿಡಿಯೋವನ್ನು ನೋಡೋದಂತ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿರಿ. ನಿಮಗೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದೇನಾದರೂ ಯೂಸ್ ಆಗುತ್ತೆ ಅಂತಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.